ಅಲ್ಲಿ ರೋಡ್ ಶೋ ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ಇಟ್ಕೊಂಡು. ಪ್ರಮುಖವಾಗಿ ಯಾರು ರಾಮಮಂದಿರದ ವಿಚಾರವನ್ನ ಹೋರಾಟ ಮಾಡಿದ್ರು ರಥಯಾತ್ರೆ ಅಂತವರಿಗೆ ಕಾರ್ಯಕ್ರಮ ಮುಗಿಬೇಡಿ ಅಂತ ಹೇಳ್ತಾರೆ. ಅಲ್ಲ ಹೋರಾಟ ಅನ್ನೋದು ಏನ್ ಬಂತ ಹೇಳಿ? ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ತಕ್ಕಂತ ಅಲ್ಲಿ ಏನು ಆರ್ಗ್ಯುಮೆಂಟ್ಸ್ ಆಗಿತ್ತು ಅದನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ರಾಜಕೀಯ ಪ್ರೇರಿತವಾದಂತ ಈ ಒಂದು ಆಂದೋಳನ ಆಂದೋಳನ ಅಂತಾನು ಹೇಳಕ್ ಆಗೋದಿಲ್ಲ. ಒಂದು ಪೂಜಾ ಸ್ಥಳವನ್ನು ಧ್ವಂಸ ಮಾಡಿ ಇನ್ನೊಂದು ಕಟ್ತಕ್ಕಂಥದ್ದು ಯಾವುದೇ ಇತಿಹಾಸದಲ್ಲಿ ಇಲ್ಲ. ಆದ್ರಿಂದ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಆದ್ರಿಂದ ಉನ್ಮಾದ ಮಾಡೋದು ಒಳ್ಳೇದಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಗುಜರಾತ್ ಅಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡೀಲಿಕ್ಕೆ ಅವಕಾಶ ಕೊಡಬಾರದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೆ ಅವ್ರು ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತ್ ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬಹುದು. ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನು ಅದನ್ನ ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಮಾಡ್ತಾ ಇದ್ದಾರೆ, ಪ್ರಚೋದನಕಾರಿಯಾದ ಕೆಲಸಗಳಿಗೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ, ಇದನ್ನು ನಿಲ್ಲಿಸಬೇಕು. ಎಲ್ಲ ರಾಜ್ಯದಲ್ಲೂ ಆಗಿದೆ. ಮೊನ್ನೆ ಒಡಿಶಾದಲ್ಲಿ ಮೀಟಿಂಗ್ ಆಗಿದೆ 3 ದಿವಸದಲ್ಲಿ. ನೀವು ಸ್ವಲ್ಪ ಯಾರಾದ್ರೂ ಇದ್ರೆ ತಿಳ್ಕೊಳ್ಳಿ, ಅದು ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳನ್ನ ಕಾರ್ಯಕರ್ತ ಕರೆದು ಮಾತಾಡಿದ್ದಾರೆ. ಯಾರು ಮಾತಾಡಿದ ಅಂತ ವಿಚಾರಿಸ್ಕೊಳ್ಳಿ, ಆಮೇಲೆ ಬಂದು ನಾನು ಕೇಳಿ ನಾನು ಹೇಳ್ತೀನಿ ಅವ್ರು ಏನ್ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.